ಆ ಹೂ ನೋಡ್ಬೇಕು ಅಥವಾ ಆ ಹೂವಿನ ಹಾಗೆ ಖುಷಿಯಲ್ಲಿರೋ ನಿನ್ ಮುಖ ನೋಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ. ಚಿಕ್ಕಮಗಳೂರಲ್ಲೂ ನೀನ್ ಹೀಗೆ ಬೊಕ್ಕೆ ಕೊಟ್ಟು ಹೇಳ್ತಾ ಇದ್ದೆ ಅಲ್ವಾ? ಹೌದು ಗಗನ, ಆ ನೆನಪುಗಳು ಎಷ್ಟು ಖುಷಿ ಕೊಡುತ್ತಲ್ವಾ. ಅಲ್ಲಿ ದಾರಿ ಮೇಲೆ ಹೋಗ್ತಿದ್ರೆ ಬೊಕ್ಕೆ ಮಾಡೋಷ್ಟು ಹೂ ಸಿಕ್ತಿತ್ತು. ಆ ಹೂಗಳನ್ನ ಕಿತ್ತು ಬೊಕ್ಕೆ ಮಾಡಿ ನಿನ್ ಕೈಯಲ್ಲಿ ಕೊಡೋ ಸುಖನೇ ಬೇರೆ. ಆಗ ನಿನ್ ಕಣ್ಣಲ್ಲಿ ಕಾಣೋ ಹೊಳಪಿಗೆ ಪ್ರತಿ ಸಾರಿ ಕರ್ಗೋಗ್ತಿದ್ದೆ. ಏನು ಹತ್ರ ಬರ್ತಿದ್ಯಾ? ಯಾಕೆ ಬರ್ಬಾರ್ದ? ಮನೇಲಿ ಎಲ್ರು ಇದಾರೆ, ಯಾರಾದ್ರೂ ನೋಡ್ತಾರೆ. ನೋಡ್ಲಿ ಬಿಡು. ನಾನು ಏನು ಕೇಳಿದ್ರು ಮಾಡ್ತೀಯ? ಹಾಗಿದ್ರೆ ನಾನು ನಿನಗೆ ಇಲ್ಲಿವರೆಗೂ ಎಷ್ಟೆಲ್ಲ ಮುತ್ತು ಕೊಟ್ಟಿದ್ದೀನಿ, ನೀನು ನನಗೆ ಒಂದೇ ಒಂದು ಮುತ್ತು ಕೊಡ್ತೀಯ? ಒಂದು ನಿಮಿಷ ಬಂದೆ. ಅಯ್ಯೋ ಮಾರುತಿ, ಏನಾಗ್ತಿದೆ ನನಗೆ? ಏನು ಮಾಡಿದೆ ನಾನು? ಅವ್ರಿಗೆ ಡ್ಯಾನ್ಸ್ ಬಂದರು, ನಂಗೆ ಹೇಳ್ಕೊಡು ಅಂದರು, ನನ್ನ ಫೂಲ್ ಮಾಡಿದ್ರು. ಅವ್ರ ಜೊತೆ ಹಾಗೆಲ್ಲ ಡ್ಯಾನ್ಸ್ ಮಾಡಿದ ತಕ್ಷಣ ಏನಾಯ್ತು ನನಗೆ? ಅವ್ರ ಕಣ್ಣೇ ನೋಡ್ತಿದ್ದೆ. ಏನಾಯ್ತೋ ಏನೋ, ಬೇರೆ ಕಡೆ ಎಲ್ಲೂ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಅದೇನು ಮಾಯ ಮಾಡಿದ್ರು ಅವರು? ಮುತ್ಕೊಡು ಅಂದ್ರೆ ಅಯ್ಯೋ ಕೊಟ್ಟ
ಬಟ್ಟೆ ಬಿಡ್ತಿದ್ನಲ್ಲ. ಅದ್ಯಾಕ್ ನಾನು ಅವ್ರ ಹತ್ರ ಹಾಕ್ ಹೋದೆ ಸತ್ಯ? ಅದ್ ಯಾರು ಫೋನ್ ಮಾಡಿದ್ನೋ ಏನೋ, ಅವನ ನೂರ್ ಕಾಲ ಚೆನ್ನಾಗಿಟ್ಟಿರಪ್ಪ ಮಾರುತಿ. ಅಲ್ಲ, ಈ ಮನುಷ್ಯ ಏನ್ ಮಾಡ್ತಿದ್ದಾರೆ ನನ್ಗೆ? ಗಗನ, ಯಾವಾಗ ಬಂದೆ? ಏನ್ ಬೇಕಿತ್ತು? ಈ ಹೂ ಎಲ್ಲಿಂದ ಬಂತು? ಇದಾ? ಎಷ್ಟು ಮುದ್ದಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಗಮಗಮ ಅಂತಿದೆ ನೋಡು. ಇದನ್ ಯಾರು ಕೊಟ್ರು ಇಶಾನಿ? ಈ ಮನೇಲಿ ಇದನ್ನ ನನಗ್ ಬೇರೆ ಯಾರು ಕೊಡಕ್ ಸಾಧ್ಯ ಗಗನ? ನನಗ್ ಹೂ ಅಂದ್ರೆ ಪ್ರಾಣ ಅನ್ನೋದು ಅನಿಶಿಗ್ ಮಾತ್ರ ಗೊತ್ತಿರೋದು, ಅವನೇ ಕೊಟ್ಟಿರೋದು. ನನ್ ಕಾಲೇಜಲ್ಲಿ ಇರ್ಬೇಕಾದ್ರೆ ದಿನಾಲು ತಂದ್ಕೊಡೋನು. ಇವಾಗ ದಾರಿ ಮಧ್ಯೆ ಬರ್ಬೇಕಾದ್ರೆ ನೋಡಿದ್ನಂತೆ, ತಂದ್ಕೊಟ್ಟ. ಇದನ್ ನೋಡ್ತಾ ನೋಡ್ತಾ ಅವನಿಗೆ ನಮ್ ಕಾಲೇಜ್ ಡೇಸ್ ನೆನ್ಪಾಯ್ತಂತೆ. ಓ ಸಾರಿ ಸಾರಿ ಸಾರಿ, ನಿನಗ್ ಹೊಟ್ಟೆ ಕಿಚ್ಚ ಆಗ್ತಾ ಇರ್ಬೇಕಲ್ವಾ? ಬಟ್ ಏನ್ ಮಾಡ್ಲಿ, ನನಗ್ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ. ಗಂಡ ನನಗ್ ಹೂ ತಂದ್ಕೊಟ್ಟ ಅಂತ ಉರಿತಾ ಇದ್ಯಾ? ಪಾಪ ನೀನ್, ನಿನಗ್ ತಂದ್ಕೊಟ್ಟಿರಲ್ಲ ಅಲ್ವಾ? ಚುಕ್ಕಿ ಚುಕ್ಕಿ ಚುಕ್ಕಿ, ಸಾಕು ಸುಮ್ನಿರು. ಓಂಕಾರ ಅವ್ರ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಸು. ಅವ್ರನ್ನ ನಿನ್ ತಲೆಯಿಂದ ತೆಗ್ದು ಹಾಕು. ಅಜ್ಜಿ ಹೇಳ್ತಿದ್ರಲ್ಲ, ಅದೇನೋ ವಶೀಕರಣ ಅಂತ. ಇದು ಅದೇ ಇರ್ಬೇಕು. ವಶೀಕರಣದಲ್ಲಿದ್ರೆ ಅವ್ರು ಏನ್ ಹೇಳ್ತಾರೋ ಹಾಗೆ ಕೇಳ್ತೀವಂತೆ. ಅವ್ರ ಕಣ್ಣಲ್ಲಿ ಕಣ್ಣಿಟ್ ನೋಡ್ತಿದ್ರೆ ಅವ್ರ ತಾಳಕ್ ತಕ್ಕ ಹಾಗೆ ಕುಣಿತೀವಂತೆ. ಓಂಕಾರ ಅವರು ವಶೀಕರಣ ವಿದ್ಯೆ ಕಲ್ತಿದ್ದಾರೆ ಅನ್ಸತ್ತೆ. ಇಲ್ಲಪ್ಪ, ಇನ್ಮೇಲೆ ನಾನು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದೇ ಇಲ್ಲ, ಏನ್ ಬೇಕಿದ್ರು ಆಗ್ಲಿ. ಅದಕ್ಕೆ ಅದಕ್ಕೆ ಏನಾಯ್ತ ಶಿತ? ಅಲ್ಲಿ ಈಶಾನ್ಯ ಅಕ್ಕ ಮತ್ತೆ ಗಗನ ಅದಕ್ಕೆ ಜಗಳ ಆಡ್ತಿದ್ದಾರೆ. ಅಲ್ಲೇ ರೂಮಲ್ಲಿ ದೊಡಮ್ಮ ಬೇರೆ ಮಲಗಿದ್ದಾರೆ, ಎದ್ರೆ ಕಷ್ಟ ಆಗುತ್ತೆ. ಜಗಳನ ಮತ್ತೇನಾಯ್ತೀಗ? ಅಯ್ಯೋ, ಅದಕ್ಕೆ ಅವ್ರು ಕಿತ್ತಾಡ್ಕೋತಿದ್ದಾರೆ, ನೀವು ಬೇಗ ಬನ್ನಿ. ಅನೀಶ್ ಯಾವತ್ತು ನಿಂಗೆ ಹೂವೆಲ್ಲ ತಂದ್ಕೊಡಲ್ಲ. ನೀನ್ ಅವ್ನ ಹೆಂಡತಿ ಆಗಿರ್ಬೋದು, ಆದ್ರೆ ನಾನ್ ಯಾವತ್ತಿದ್ರು ಅವ್ನ ಗರ್ಲ್ಫ್ರೆಂಡ್. ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೆ, ಮದ್ವೆ ಆಗಿರೋ ಗಂಡ್ಸ ಅವನು. ನಿನಗೆ ಏನೇ ಬೇಕು, ನೀನ್ ಯಾಕೆ ಅವನ ಅವನ ಪಾಡಿಗೆ ಇರೋದಕ್ಕೆ ಬಿಡ್ತಿಲ್ಲ? ನನಗ್ ಬರ್ತಾ ಇರೋ ಕೋಪಕ್ಕೆ ಅನೀಶ್ ನಿನ್ನ ಮೊದಲ ತರ ಪ್ರೀಸಕ್ ಸಾಧ್ಯನೇ ಇಲ್ಲ. ಅವ್ನ್ ಯಾವತ್ತಿದ್ರು ನಿನ್ನವ್ನ ಆಗಲ್ಲ. ಆ ತರ ಆಗಕ್ಕೆ ನಾನು ಬಿಡೋದಿಲ್ಲ. ಗಗನ, ಅಮ್ಮ ಅಮ್ಮ! ಅಯ್ಯೋ ಅಕ್ಕ, ಏನ್ ಮಾಡ್ತಿದ್ಯಾ ನೀನು? ಅಕ್ಕ ಏನಿದು, ಏನ್ ಮಾಡ್ತಿದ್ಯಾ? ಏನಿದು ಹುಚ್ಚಾಟ? ನೀನ್ ಏನ್ ಮಾಡ್ತಿದ್ಯಾ ಅಂತನಾದ್ರೂ ಗೊತ್ತಾ ನಿನ್ಗೆ? ಬಿಡು ಅಕ್ಕ. ಏನಾಯ್ತು ಅಂತ ಗೊತ್ತಿಲ್ವಾ ನಿನ್ಗೆ? ಇದೆಲ್ಲ ನೀನೆ ತಾನೇ ಮಾಡಿದ್ದು. ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ಲ ಅನ್ನೋ ತರ ನಾಟಕ ಮಾಡ್ತಿದ್ಯಾ? ನಾಚಿಕೆ ನಿನ್ಗಾಗ್ಬೇಕಿತ್ತು, ಅದಿಲ್ಲ ಅಲ್ವಾ ನಿನ್ಗೆ?
ಸಾಕ್ ನಿಲ್ಸು ಗಗನ. ಇದೆಲ್ಲ ಗಗನನ್ ಕೆಲ್ಸ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನೀನ್ ಯಾಕೆ ಅವ್ರ ಮದ್ವೆ ಉದ್ದಾರ ಮಾಡಕ್ ಹೋಗ್ತಾ ಇದ್ಯಾ? ನಿನ್ ಪಾಡಿಗೆ ನೀನ್ ಸುಮ್ನೆ ಇದ್ಬಿಡು ಚುಕ್ಕಿ. ಅನೀಶ್ ನನಗ್ ಸಿಕ್ಕಿಲ್ಲ ಅಂದ್ರೆ ಅವಳಿಗೂ ಸಿಗ್ಬಾರ್ದು ಅಷ್ಟೇ. ಇದನ್ನ ಅರ್ಥ ಮಾಡ್ಕೊ, ಹಾಯಾಗಿರ್ತೀಯ, ಯಾವ ತಲೆನೂ ಇರಲ್ಲ. ಹರ್ಷಿತಾ, ನೀನು ಇದ್ರ ಬಗ್ಗೆ ಏನು ಯೋಚನೆ ಮಾಡಕ್ ಹೋಗ್ಬೇಡ. ಇದ್ ನಿನ್ ಜಗತ್ತಿಗೆ ಸಂಬಂಧಪಟ್ಟಿರೋ ವಿಷಯನೇ ಅಲ್ಲ. ನನಗ್ ಯಾರು ಬುದ್ಧಿವಾದ ಹೇಳಕ್ ಬರಬೇಡಿ, ಅದನ್ನ ನಾನು ಕೇಳೋದು ಇಲ್ಲ. ಏನ್ ಮಾಡೋದು? ಛೇ, ಎಲ್ಲ ಹಾಳಾಯ್ತು. ನೋಡಿದ್ಯ, ನಾನು ಹೇಳಲಿಲ್ವಾ ನಿನ್ಗೆ, ನಾವಿಬ್ರು ಈ ಮನೇಲಿರೋ ತನಕ ಅವ್ರು ಯಾರು ನಮ್ಮನ್ ಖುಷಿಯಾಗಿರೋದಕ್ಕೆ ಬಿಡಲ್ಲ. ಏನು ಅವ್ರ ಅವ್ರು ಅಂದ್ರೆ ಯಾರು? ಐಶಾನಿ ಮತ್ತೆ ಚುಕ್ಕಿ. ನೋಡ್ ಗಗನ, ನೀನ್ ಅತಿಯಾಗಿ ಯೋಚನೆ ಮಾಡ್ತಿದ್ಯಾ. ಅದ್ರಿಂದಾನೆ ಹೀಗೆಲ್ಲ ಆಗ್ತಿರೋದು ಅನ್ನೋದು ನಿನಗ್ ಯಾಕೆ ಅರ್ಥ ಆಗ್ತಿಲ್ಲ? ಆದ್ರೂ ನಿಶಾ ಐಶಾನಿ, ಗಗನ, ನಿನ್ನ ಈ ಹುಚ್ಚಾಟದಿಂದಾನೆ ಇವತ್ ಹೀಗೆಲ್ಲ ಆಗಿರೋದು. ನೀನ್ ರಿಯಾಕ್ಟ್ ಮಾಡಬಾರ್ದಿತ್ತು. ಈಶಾನಿ ಕೈಯಲ್ಲಿ ಬೊಕ್ಕೆ ಇತ್ತು, ಏನೀಗ ನಿನಗೆ ಅವಳು ನನ್ನ ಹತ್ರ ಏನೆಲ್ಲ ಮಾತಾಡಿದ್ಲು ಅನ್ನೋದು ಗೊತ್ತಾಗಿಲ್ಲ. ನೀನ್ ಅಲ್ಲಿದ್ರೆ ಗೊತ್ತಾಗ್ತಿತ್ತು. ನೀನ್ ಯಾಕೆ ಅವಳತ್ರ ಮಾತಾಡಕ್ ಹೋದೆ? ಯಾಕೆ ಬೇಕಿತ್ತು ನಿಂಗೆ ಆ ಕೆಲ್ಸ? ಅವಳ ಪಾಡಿಗೆ ಅವಳನ್ ಬಿಟ್ರೆ ಅವಳು ನಿನ್ ದಾರಿಗೆ ಅಡ್ಡ ಬರಲ್ಲ. ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ? ನಾವು ಅವಳಿಗೆ ನೋವು ಕೊಟ್ಟಿದ್ದೀವಿ. ನಾನು ಇದನ್ನ ತುಂಬಾ ಸಲ ಕೇಳಿದ್ದೀನಿ ಅನೀಶ್. ಹಾಗಿದ್ರೆ ನಾನು ನಿನ್ನ ಮದ್ವೆ ಆಗಿದ್ದೆ ತಪ್ಪ? ಐಶಾನಿ ಏನು ತಪ್ಪೇ ಮಾಡಿಲ್ವಾ? ಅದ್ ಹಾಗಲ್ಲ ಗಗನ, ನೀನ್ ಅರ್ಥ ಮಾಡ್ಕೋತಿಲ್ಲ. ಹಿಂದೆ ಆಗಿದ್ರ ಬಗ್ಗೆ ಬಿಡು, ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡು. ಅವಳಿಗೆ ನೀನ್ ಏನು ರಿಯಾಕ್ಟ್ ಮಾಡದೆ ಇದ್ರೆ ಅವಳು ನಿನ್ ತಂಟೆಗೆ ಬರಲ್ಲ, ಸುಮ್ನೆ ಹೋಗ್ತಾಳೆ. ಒಂದೇ ಕೈಯಲ್ಲಿ ಚಪ್ಪಾಳೆ ತಟ್ಟಕ್ ಆಗತ್ತಾ? ಆಗಲ್ಲ ತಾನೆ. ನೀವೆಲ್ಲರೂ ಬಂದು ನನಗೆ ಬುದ್ಧಿ ಹೇಳಿ, ಆ ಈಶಾನಿಗೆ ಮಾತ್ರ ಯಾರು ಏನು ಹೇಳ್ಬೇಡಿ. ಆ ಚುಕ್ಕಿ ನಿನ್ನ ಹತ್ರ ಬಂದು ಏನೆಲ್ಲ ಮಾಡ್ಬೇಕು ಅಂತ ಹೇಳೋ ಅಷ್ಟು ಬುದ್ಧಿ ಇದೆ. ಆ ಈಶಾನಿಗೆ ಮಾತ್ರ ಏನು ಹೇಳಲ್ಲ, ಯಾಕಂದ್ರೆ ಅವರಿಬ್ರು ಒಂದೇ ಪಾರ್ಟಿ. ಸಾಕ್ ನಿಲ್ಸು ಗಗನ, ಮಾತಾಡೋ ಬದಲು ಯೋಚನೆ ಮಾಡು. ನಾನು ತುಂಬಾ ಸಲ ಯೋಚನೆ ಮಾಡಿದ್ದೀನಿ ಅನೀಶ್. ನಾವ್ ಈ ಮನೇಲೆ ಇದ್ರೆ ನಮ್ ಜೀವನ ಏನಾಗುತ್ತೆ ಅನ್ನೋದು ನನಗೆ ಅರ್ಥ ಆಗಿದೆ. ನಾವ್ ಈ ಮನೆಯಿಂದ ಹೊರಗಡೆ ಹೋಗೋದು ಒಂದೇ ಪರಿಹಾರ, ಬೇರೆ ಏನು ಇಲ್ಲ. ನನಗೂ ಹೇಳಿ ಹೇಳಿ ಸಾಕಾಯ್ತು. ಈಗ ನೀನ್ ಯೋಚನೆ ಮಾಡು, ನಿನಗ್ ನಾನ್ ಬೇಕಾ, ಈ ಮನೆಯವ್ರು ಬೇಕಾ? ಆಶಿತಾ, ನೀನ್ ಏನು ಬೇಜಾರು ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಅನೀಶ್ ಅವರು ಮತ್ತೆ ಗಗನ ಅಕ್ಕ ಇಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಾರೆ. ಅವ್ರ ಮಧ್ಯೆ ಪ್ರೀತಿನೇ ಕಟ್ಟಿರುವಾಗ ಯಾರು ಏನು ಮಾಡಕ್ ಆಗಲ್ಲ ಆಶಿತಾ. ಅದು ಈಶಾನಿ ಅವರೇ ಆಗಿರ್ಲಿ, ಇನ್ಯಾರೇ ಆಗಿರ್ಲಿ, ಅವರಿಗೆ ಅವ್ರ ಪ್ರೀತಿಗೆ ಏನೂ ಆಗಲ್ಲ. ಅತ್ತಿಗೆ, ಈಗ ನಿಮಗೆ ಅರ್ಥ ಆಗ್ತಿದೆ, ಆದ್ರೆ ಗಗನ ಅತ್ತಿಗೆಗೆ ಈ ವಿಷಯ ತಲೆಗೆ ಹೋಗ್ತಿಲ್ಲ. ಅದೇನಾಗಿದೆ ಅಂದ್ರೆ ನನ್ ತಲೆ ನೋತಾ ಇದೆ, ಸ್ವಲ್ಪ ಕಾಫಿ ಮಾಡ್ಕೊಡ್ತೀಯಾ? ಏನಾಯ್ತು, ಯಾಕಿಬ್ರು ಒಂಥರ ಇದ್ದೀರಾ? ಏನೂ ಇಲ್ಲ. ಅಶಿತಾ, ಬೇರೆ ಕೆಲಸ ಇಲ್ವಾ? ಹೋಗು, ಓದ್ಕೊ ಹೋಗು.
ನೀವೇನ್ರಿ ಇಲ್ಲೇ ಕೂತಿದ್ದೀರಾ? ಹೊರಗಡೆ ಇರಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ನೋ ವೇ, ನಾನು ಇಲ್ಲೇ ಇರ್ತೀನಿ. ನಿಮ್ಮನ್ನು ನೋಡ್ತಾ ಕೂರಕ್ಕೆ ನನಗೆ ತುಂಬ ಇಷ್ಟ. ಹ್ಞೂ, ನೋಡಿ ಎಷ್ಟು ಬೇಕಾದರೂ ನೋಡಿ, ನನಗೇನು ಪರವಾಗಿಲ್ಲ. ಆದರೆ ನಿಮ್ಮ ಪಕ್ಕದಲ್ಲೇ ಸ್ಟವ್ ಇದೆ, ಅದು ಬಿಸಿಯಾಗಿದೆ ಅನ್ನೋದನ್ನು ಮರಿಬೇಡಿ. ಏನೂ ತೊಂದರೆ ಇಲ್ಲ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ನನಗೆ ಏಟಾಗೋಗೆ ನೀವೇನು ಮಾಡಲ್ಲ ಅಂತ ನನಗೆ ಗೊತ್ತು. ಅಲ್ಲ, ಹೇಗ್ರಿ ನಿಮ್ಗೆ ಈ ಥರ ಎಲ್ಲ ಯೋಚನೆಗಳು ಬರುತ್ತೆ? ಒಂದ್ ನಿಮಿಷ ಬಂದೆ. ನಮಸ್ತೆ ಸರ್, ಹೇಗಿದ್ದೀರಿ? ನಾನು ಆರ್ಮಿ ವೆಲ್ಫೇರ್ ಫಂಡ್ ಇಂದ ಮಾತಾಡ್ತಾ ಇರೋದು. ನಿಮ್ ಚೆಕ್ ಬಂದು ತಲುಪ್ತು ಸರ್. ಸಹಾಯಧನ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಗೆ ಧನ್ಯವಾದ ಹೇಳೋಣ ಅಂತ ಫೋನ್ ಮಾಡಿದ್ದು. ನಾಟ್ ಅಟ್ ಆಲ್ ಅ ಪ್ರಾಬ್ಲಮ್, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಪ್ರತಿ ವರ್ಷ ನೀವು ತಪ್ಪದೇ ಸಹಾಯ ಮಾಡ್ತಾ ಇದ್ದೀರಿ, ಇದು ತುಂಬ ದೊಡ್ಡ ವಿಷಯನೇ ನಮಗೆ. ನಾನು ನಿಮ್ಮ ಚಿಕ್ಕಮ್ಮನಿಗೆ ಫೋನ್ ಟ್ರೈ ಮಾಡಿದೆ, ಅವ್ರು ಫೋನ್ ತಗೊಳ್ಳಿಲ್ಲ, ಅದಕ್ಕೆ ನಿಮಗೆ ಮಾಡಿದೆ. ಓ, ಅವ್ರು ಯಾವುದಾದ್ರೂ ಮೀಟಿಂಗಲ್ಲಿ ಇರ್ಬೋದು, ನಾನು ಅವ್ರಿಗೆ ಇನ್ಫಾರ್ಮ್ ಮಾಡ್ತೇನೆ ಬಿಡಿ. ಸರಿ ಸರ್, ನಿಮ್ಮ ಹತ್ರ ಮಾತಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಸಹಾಯಕ್ಕೆ ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳ್ತೀನಿ. ಅಯ್ಯೋ ಸುಮ್ಮನೆ ರೀ, ಈ ಥರ ಎಲ್ಲ ಹೇಳಿದ್ರೆ ನನಗೆ ಮುಜುಗರ ಆಗುತ್ತೆ. ಬೇರೆ ಏನಾದರೂ ಸಹಾಯ ಬೇಕಾದರೆ ನಾನು ಕೇಳಿ, ನಾನು ಮಾಡ್ತೀನಿ. ಖಂಡಿತ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ನೋ ಪ್ರಾಬ್ಲಮ್. ಇವಾಗ ತುಂಬಾ ಖುಷಿಯಾಗಿದ್ದೀರಲ್ಲ? ಕಾಲ್ ಮಾಡಿದ್ದು ಆರ್ಮಿ ವೆಲ್ಫೇರ್ ಫಂಡ್ ತಾನೆ? ಹೌದು, ನಿಮ್ಗೆ ಗೊತ್ತಾಯ್ತು? ಅದು ಅತ್ತೆ ಬರ್ದಿರೋ ಚೆಕ್ ನೋಡಿದೆ, ಹಾಗಾಗಿ ಗೊತ್ತಾಯ್ತು ನಂಗೆ. ಆರ್ಮಿಯಿಂದ ವಾಪಸ್ ಬಂದ್ಮೇಲೆ ಪ್ರತಿ ವರ್ಷ ನನ್ನ ಕೈಯಲ್ಲಿ ಏನಾಗುತ್ತೋ ಆ ಸಹಾಯ ಮಾಡ್ತೀನಿ ಅಷ್ಟೆ. ನೀವು ತುಂಬಾ ಒಳ್ಳೆಯವರು. ನೀವು ಮಾಡ್ತಿರೋ ಚಿಕ್ಕ ಸಹಾಯ ಅಲ್ಲ, ದೊಡ್ಡ ಸಹಾಯನೇ. ಯಾಕೆಂದ್ರೆ ನಾನು ನನ್ನ ಜೀವನದಲ್ಲೇ 5 ಲಕ್ಷ ಹೇಗಿರುತ್ತೆ ಅಂತ ಕಣ್ಣಲ್ಲೂ ನೋಡಿಲ್ಲ. ಅಂಥದ್ರಲ್ಲಿ ಏನಂದ್ರೆ 5 ಲಕ್ಷನ? ಹ್ಞೂ, 5 ಲಕ್ಷನೇ. ಆರ್ಮಿ ವೆಲ್ಫೇರ್ ಫಂಡ್ಗೆ 5 ಲಕ್ಷ ಚೆಕ್ ಬರ್ತಿತ್ತು, ಅದನ್ನ ನಾನೇ ನೋಡಿದ್ದೀನಿ. ಚುಕ್ಕಿ, ನೀನು ನಿಜ ಹೇಳ್ತಾ ಇದೀಯಾ? 5 ಲಕ್ಷ ಅಂತ ನೋಡಿದ ಪಕ್ಕನಾ? ಹ್ಞೂ, ಯಾಕೆ?